ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ. ನಾನು ತೌಸಿಫ್. ಏ ಬೆಕ್ಕು ಜಯ ಬೆಕ್ಕು ಬೆಕ್ಕ ಬೆಕ್ಕು ಜಯ ಬೆಕ್ಕು ಬೆಕ್ಕ ಬೆಕ್ಕು ಜಯ ಬೆಕ್ಕು ಮತ್ತಕ್ಕಿ ಜಯ ಜಾತಿಗೊಂಡೆ ಚಲ್ಲಾಡುತ್ತಿರುವ ನಮ್ಮ ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿ ಜೀವನ ಜೊತೆ ಆಟ ಆಡುತ್ತೆ ವಿದ್ಯಾಲಯಕ್ಕೆ ಹೇಳಿದಿಕ್ಕಾರ. ಎಲ್ಲರಿಗೂ ನಮಸ್ತೆ. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡಿದ್ವಿ. ಕಾರಣ ಇಷ್ಟೇ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿವಿಧ ಸಮಸ್ಯೆಗಳು ಈಗ ವಿದ್ಯಾರ್ಥಿಗಳಿಗೆ ತುಂಬ ಆಗೋದ್ರಿಂದ ಆ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಬೇಕು ಅಂಥೇಳಿ ನಾವು ಸಿದ್ದೇಶ್ವರ ಗುಡಿಯಿಂದ ಈಗ ಡಿ ಸಿ ಆಫೀಸ್ ತನಕ ಬಂದು ಡಿ ಸಿ ಅವರಿಗೆ ಮನವಿ ಕೊಟ್ವಿ. ಏನೇನು ಸಮಸ್ಯೆಗಳಾಗ್ತವೆ ಅಂತ ನಾನು ಇಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪರೀಕ್ಷೆ ನಾವು ಬರೋದು ಒಂದೊಂದು ವರ್ಷ ಆದರೂ ಇನ್ನೂ ಫಲಿತಾಂಶಗಳು ಪ್ರಕಟವಾಗಿಲ್ಲ. ಹೀಗಾಗಿ ಅದು ವಿದ್ಯಾರ್ಥಿಗಳಿಗೆ ತುಂಬ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಆಮೇಲೆ ಪಠ್ಯಕ್ರಮ ಸಿಲಾಬಸ್ ಏನದ ಪ್ರತಿ ವರ್ಷ ಚೇಂಜ್ ಆಗೋದ್ರಿಂದ ವಿದ್ಯಾರ್ಥಿಗಳಿಗೆ ಈಗ ತುಂಬ ಸಮಸ್ಯೆ ಆಗ್ತಾ ಇದೆ. ಆಮೇಲೆ ನಾವು ಈಗ ರಿವ್ಯಾಲ್ಯೂಯೇಷನ್ ಹಾಕೋಕ್ಕಿಂತ ಮುಂಚೆನೆ ಪರೀಕ್ಷೆ ಫಾರ್ಮನ್ನು ಬಿಡ್ತಾ ಇದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳು ಯಾವ ಥರ ಇದನ್ನು ಫೇಸ್ ಮಾಡಬೇಕು ವಿದ್ಯಾರ್ಥಿಗಳು ಅಂತ ನಾವು ವಿವಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ಆಮೇಲೆ ಈಗ ಕಾಲೇಜ್ ಬದಲಾವಣೆ ಸಮಯದಲ್ಲಿ 1,500 ರೂಪಾಯಿ ಶುಲ್ಕ ತಗೋತಿದ್ರು ಮೊದಲು ವಿವಿಯವರು, ಈಗ 5,000ಕ್ಕೆ ಹೆಚ್ಚು ಮಾಡಿದ್ದಾರೆ. ಆಮೇಲೆ ಯು ಜಿ ಪಿ ಜಿ ಅನ್ನೋ ಶುಲ್ಕ ಏನದ ಅದೆಲ್ಲ ಹೆಚ್ಚಾಗಿದೆ. ವಿದ್ಯಾರ್ಥಿಗಳಿಗೆ ಇದರಿಂದ ತುಂಬ ಸಮಸ್ಯೆ ಆಗ್ತಾ ಇದೆ. BCA 3 ಹಾಗೂ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಕಾಲೇಜ್ ಚಾಲು ಆಗಿ 1-2 ತಿಂಗಳು ಆದಮೇಲೆ ಪಠ್ಯಕ್ರಮ ಚೇಂಜ್ ಮಾಡಿದ್ರೆ ಸ್ಟೂಡೆಂಟ್ಸಿಗೆ ಟೀಚರ್ಸಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಇದನ್ನೆಲ್ಲ ಅವರು ವಿವಿಧವರು ಎಲ್ಲ ವಿಚಾರ ಮಾಡಬೇಕು ಅಂತ ಹೇಳಿ ವಿದ್ಯಾರ್ಥಿ ಪರಿಷತ್ ಇವತ್ತು ಅವರಿಗೆ ಆಗ್ರಹ ಮಾಡಲೇತದ. BBA ಮತ್ತು BCOM ತರಗತಿಗಳು ಚಾಲು ಆಗಿ 1 ತಿಂಗಳು ಆದ್ರೂ ಇನ್ನಾದರೂ ಪಠ್ಯಕ್ರಮ ಅಲ್ಲಿ ಅವರಿಗೆ ಬಿಟ್ಟಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಟೀಚರ್ಗಳು ಏನು ಕಲಿಸ್ಬೇಕು ವಿದ್ಯಾರ್ಥಿಗಳಿಗೆ, ಇದನ್ನೆಲ್ಲ ವಿವಿ ತನ್ನ ಗಮನಕ್ಕೆ ತಗೊಂಡು ಬರೋ ಕೆಲಸ ಇವತ್ತು ವಿದ್ಯಾರ್ಥಿ ಪರಿಷತ್ತಲ್ಲಿ ಮಾಡಿದೆ. ಇದಿಷ್ಟೆಲ್ಲ ಆದಮೇಲೆ ಬಾಗಲಕೋಟೆಗೆ ಒಂದು ನೂತನ ವಿಶ್ವವಿದ್ಯಾಲಯ ಆಗಿದ್ದು ನಮಗೆಲ್ಲರಿಗೂ ಗೊತ್ತು. ರಾಜ್ಯ ಸರ್ಕಾರಕ್ಕೆ ನಾನು ಏನು ಮನವಿ ಮಾಡ್ತೀನಿ ಅಂದರೆ, ಸಾಧ್ಯ ಆದರೆ ವಿಜಯಪುರ ಜಿಲ್ಲೆಯಲ್ಲಿ 130ಕ್ಕಿಂತ ಹೆಚ್ಚು ಕಾಲೇಜ್ಗಳಿವೆ. ಹೀಗಾಗಿ ಎಲ್ಲ ಕಾಲೇಜ್ಗಳನ್ನು ಆ ಜಮಖಂಡಿಯಲ್ಲಿ ನೂತನವಾಗಿರುವಂಥ ವಿಶ್ವವಿದ್ಯಾಲಯಕ್ಕೆ ಜೋಡಣೆ ಮಾಡಬೇಕು ಅಂಥೇಳಿ ನಾನು ಇವತ್ತು ಈಗ ಅಲ್ಲಿ ನಾನು ಎಲ್ಲರ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका. स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है. अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972955999 और 8050828793. ಇಷ್ಟೆಲ್ಲ ಸಮಸ್ಯೆಗಳನ್ನ ಏನು ಹೇಳಿದೆ ಅಲ್ಲ ಸರ್, ಎಲ್ಲಾನು ಸಾಲ್ವ್ ಆಗಬೇಕು ಸರ್. ನಮ್ಮ ವಿವಿ ಕಾರಣದಿಂದ ಎಲ್ಲ ಸಾಲ್ವ್ ಆಗಬೇಕು. ಇದನ್ನ ಸಾಲ್ವ್ ಆಗ್ತಾ ಇಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ನಾವು ಸರ್. ಸುರೇಖಾ ಕುಲಕರ್ಣಿ, ಮಹಾನಗರ ಕಾರ್ಯದರ್ಶಿ, ವಿಜಯಪುರ. ವಿಜಯಪುರ ಮಹಾನಗರದ ವತಿಯಿಂದ ಇವತ್ತು ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿ ಮುಖಾಂತರ ಬೃಹತ್ ಹೋರಾಟವನ್ನು ಮಾಡೋ ಮುಖಾಂತರವಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿರುದ್ಧ ಹೋರಾಟವನ್ನು ಮಾಡಿದ್ದೇವೆ. ಹೋರಾಟದ ಉದ್ದೇಶ ಏನಪ್ಪ ಅಂತಂದ್ರೆ, ಇವತ್ತು ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸತಕ್ಕಂಥ ನಿಟ್ಟಿನೊಳಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥದ್ದು ವಿಶ್ವವಿದ್ಯಾಲಯಗಳ ಆದ್ಯ ಕರ್ತವ್ಯ. ಹಾಗಾಗಿ ಎಲ್ಲೋ ಒಂದು ಕಡೆ ಇವತ್ತು ವಿಶ್ವವಿದ್ಯಾಲಯಗಳು ಆ ಒಂದು ನಿಟ್ಟಿನಲ್ಲಿ ತಮ್ಮ ಶಿಕ್ಷಣವನ್ನು ನೀಡುವಲ್ಲಿ ಎಡವುತ್ತಾ ಇದೆ ಅನ್ನುವಂಥದ್ದು ವಿದ್ಯಾರ್ಥಿ ಪರಿಷತ್ನ ಭಾವನೆಯಾಗಿದೆ. ಹಾಗಾಗಿ ಇವತ್ತು ಎಲ್ಲೋ ಒಂದು ಕಡೆ ವಿಶ್ವವಿದ್ಯಾಲಯ ಇವತ್ತು ಸಮಸ್ಯೆಗಳ ಆಗರವಾಗಿ ಮಾರ್ಪಟ್ಟಿದೆ. ಹಾಗಾಗಿ ಇವತ್ತು ವಿಶೇಷವಾಗಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿಗೊಳಪಡ್ತಕ್ಕಂತಹ
कॉलेज तरगति प्रारंभवा एर तिंगलू इन इंडियन कॉन्स्टिट्यूशन सब्जेक्ट अरे पठ्य कू बंद अदर जो इन आर्टिफिशियल इंटेलिजेंस अवंत वो सब्जेक्ट जारी तरह मुखातर आ सब्जेक्ट कंटेंट बल्के ₹150 शुल्क इवत आर सी विधि है विद्यार्थी विरोधी आगे हिंपड़ी विद्यार्थी परिषत् आग्रह है जो इवत विश्वविद्यालय मौर्य मरमौल्यमापन के संबंध फलितांश प्रकट आगे हलवर दिन कूड़ा मरमौल्यमापन के अर्जी करदिल्ल अंत विद्यार्थी समस्या आगे इन मरमौल्यमापन फलितांशवन्न प्रकट माड़िद कूडले एग्जाम फार्म तुम्बली अवकाश को मरमौल्यमापन फलितांशवन्न प्रकट माड़दे एकाएक परीक्षा फार्म तुम्बली अवकाश ऐनाद्रू अदक्के विद्यार्थी परिषत्तु तीव्रवागि खंडिसुत्तदे विश्वविद्यालय के अदक्के अवकाश माड़िकोडबारदु अंत विद्यार्थी परिषत् आग्रह माड्तिदे जोतेगे इवत्तु विश्वविद्यालय इन्नू अनेक आडळितात्मक समस्येगळन्नु एदुरिस्ता इदे विशेषवागि इवत्तु विद्यार्थिगळ ट्रांस्फर् संबंधपट्टंते इंटर् कालेज् ट्रांस्फर् संबंधपट्टंते मोदलु ₹1500 शुल्क इत्तु इवत्तु अदन्न एकाएकि ₹5000 हेच्चळ माडिरुवंतद्दु विद्यार्थी परिषत् खंडिस्ता इदे जोतेगे इवत्तु राज्य सरकार ನೂತನವಾಗಿ ಏನು ವಿಶ್ವವಿದ್ಯಾಲಯಗಳನ್ನು ಪ್ರಾರಂಭ ಮಾಡಿದೆ ಇವತ್ತು ಜಮಕಂಡಿಯಲ್ಲಿ ಅದರ ಪ್ರಕಾರ ವಿಶ್ವವಿದ್ಯಾಲಯ ಪ್ರಾರಂಭ ಆಗ್ತಾ ಇದೆ ಇವತ್ತು ಆದರೆ ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾಂನಲ್ಲಿ ಇರೋದ್ರಿಂದ ಇವತ್ತು ವಿಜಯಪುರದಲ್ಲಿ ಇರತಕ್ಕಂತ ಕಾಲೇಜುಗಳ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಇವತ್ತು ಬೆಳಗಾಂಗೆ ದೂರದ ಬೆಳಗಾಂಗೆ ಹೋಗಿ ಬರಲಿಕ್ಕೆ ಕಷ್ಟ ಆಗೋದ್ರಿಂದ ಜಮಕಂಡಿಗೆ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಕಾಲೇಜುಗಳನ್ನು ಸಂಯೋಜನೆ ಮಾಡಬೇಕು ಅಂತ ಹೇಳಿ ವಿದ್ಯಾರ್ಥಿ ಪರಿಷತ್ತು ಆಗ್ರಹ ಮಾಡ್ತಾ ಇದೆ ಹಾಗಾಗಿ ಅದರ ಜೊತೆಗೆ ಇನ್ನು ಯುಜಿ ಮತ್ತು ಪಿಜಿ ವಿದ್ಯಾರ್ಥಿಗಳ ಶುಲ್ಕವನ್ನು ಹೆಚ್ಚಳ ಮಾಡಿರುವಂತದ್ದು ಕೂಡ ವಿದ್ಯಾರ್ಥಿ ಪರಿಷತ್ತು ವಿರೋಧ ಮಾಡ್ತಾ ಇದೆ ಹಾಗಾಗಿ ಅದನ್ನು ಕೂಡ ಕಡಿಮೆ ಮಾಡಬೇಕು ಅಂತ ಹೇಳಿ ವಿದ್ಯಾರ್ಥಿ ಪರಿಷತ್ತು ಆಗ್ರಹ ಮಾಡ್ತಾ ಇದೆ ಜೊತೆಗೆ ಇನ್ನು BBA 5th ಸೆಮಿಸ್ಟರ್ ವಿದ್ಯಾರ್ಥಿಗಳ ಕನ್ಸ್ಯೂಮರ್ ಬಿಹೇವಿಯರ್ ಅನ್ನುವಂತ ಒಂದು ಸಬ್ಜೆಕ್ಟ್ ಅನ್ನು ಸುಮಾರು 1.5 ತಿಂಗಳ ಪಠ್ಯಕ್ರಮವನ್ನು ಬೋಧನೆ ಆದಮೇಲೆ ಬೋಧನೆ ಮಾಡಿದ ಮೇಲೆ ಅದನ್ನು ಬಿಹೇವಿಯರ್ ಆಗಿ ಸಬ್ಜೆಕ್ಟ್ ಅನ್ನು ಬದಲಾವಣೆ ಮಾಡಿರುವಂತದ್ದು ಕೂಡ ವಿದ್ಯಾರ್ಥಿ ಪರಿಷತ್ತು ವಿರೋಧ ಮಾಡ್ತಾ ಇದೆ ಹಾಗಾಗಿ ಇದು ಕೂಡ ವಿದ್ಯಾರ್ಥಿ ವಿರೋಧಿ ಕ್ರಮವಾಗಿದ್ದು ವಿದ್ಯಾರ್ಥಿ ಎಲ್ಲೋ ಒಂದು ಕಡೆ ಆರ್ಷಿ ವಿಶ್ವವಿದ್ಯಾಲಯ ಇವತ್ತು ವಿದ್ಯಾರ್ಥಿಗಳನ್ನು ಅತಂತ್ರಕ್ಕೆ ಸಿಲುಕಿಸ್ತಾ ಇದೆ ಹಾಗಾಗಿ ಇದನ್ನು ಹಿಂಪಡೆಕೊಂಡು ವಿದ್ಯಾರ್ಥಿಗಳಿಗೆ ಪೂರಕವಾಗಿರತಕ್ಕಂತ ಶೈಕ್ಷಣಿಕ ಚಟುವಟಿಕೆಗಳನ್ನು ಅಕಾಡೆಮಿಕ್ ಕ್ಯಾಲೆಂಡರ್ ಅನ್ನು ರೂಪಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕನ್ನು ರೂಪಿಸಲಿಕ್ಕೆ ವಿಶ್ವವಿದ್ಯಾಲಯ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡ್ತಾ ಇದೆ ನಿಂಗಣ್ಣ ಮನಗುಳಿ ಇವತ್ತು ಏನು ಮಾಡ್ತಾ ಇದ್ದೀರಿ ಇವತ್ತು ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯ ಇವತ್ತು ವಿದ್ಯಾರ್ಥಿಗಳ ಮತ್ತು ವಿಶ್ವ ಕಾಲೇಜುಗಳ ಶೈಕ್ಷಣಿಕ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿ ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಹೋರಾಟವನ್ನು ಮಾಡುವ ಮುಖಾಂತರವಾಗಿ ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯ ಶೈಕ್ಷಣಿಕ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದೀವಿ ಸರ್ ಬೇಡಿಕೆ ಏನದು ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ಇವತ್ತು ಪ್ರತಿ ಬಾರಿಯೂ ಕೂಡ ವಿಶ್ವವಿದ್ಯಾಲಯ ಅಕಾಡೆಮಿಕ್ ಕ್ಯಾಲೆಂಡರ್ನ ಏಕಾಏಕಿ ಬದಲಾವಣೆ ಮಾಡ್ತಾ ಇದೆ ಅಂದ್ರೆ ತರಗತಿಗಳು ಕಮೆನ್ಸ್ ಆದ್ಮೇಲೆ ತರಗತಿಗಳು ಪ್ರಾರಂಭವಾಗಿ 1.5 ತಿಂಗಳು 2 ತಿಂಗಳು ಆದ್ಮೇಲೆ ಇವತ್ತು ಆ ಸಬ್ಜೆಕ್ಟ್ನ ಸಿಲೆಬಸ್ಗಳನ್ನು ಚೇಂಜ್ ಮಾಡ್ತಾ ಇದೆ ಜೊತೆಗೆ ವಿಷಯಗಳನ್ನು ಕೂಡ ಚೇಂಜ್ ಮಾಡ್ತಾ ಇದೆ ಜೊತೆಗೆ ಇವತ್ತು ಪ್ರಶ್ನೆ ಪತ್ರಿಕೆಗಳಲ್ಲಿ ಇಂಗ್ಲಿಷ್ನಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಮುದ್ರಣ ಮಾಡಿ ಅದನ್ನು ಕನ್ನಡದಲ್ಲಿ ಮುದ್ರಣ ಮಾಡದೇ ಇರುವಂಥದ್ದು ಕೂಡ ವಿದ್ಯಾರ್ಥಿ ಪರಿಷತ್ ವಿರೋಧ ಮಾಡ್ತಾ ಇದೆ ಸರ್ ಹಾಗಾಗಿ ಇದನ್ನು ಕೂಡ ಬದಲಾವಣೆ ಮಾಡಬೇಕು ನಮ್ಮ ಬೇಡಿಕೆ ಏನಾದರೂ ಈಡೇರದೆ ಹೋದರೆ ಇನ್ನೂ ಕೂಡ ಇನ್ನೂ ಹೆಚ್ಚಿನ ವಿದ್ಯಾರ್ಥಿ ಹೋರಾಟವನ್ನು ರೂಪಿಸುವ ಮುಖಾಂತರವಾಗಿ ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಿರಂತರ ಹೋರಾಟವನ್ನು ಮಾಡ್ತೇವೆ ಸರ್ ನಿಂಗಣ್ಣ ಮನಗೂಳಿ ABP ವಿಜಯಪುರ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಡೆ ಸತ್ಯದ ಕಡೆ